ಪ್ರತಿಕೂಲ ಹವಾಮಾನಗಳು ಭರಿಸಲಾಗದ ಜೀವಹಾನಿಯನ್ನು ಆಸ್ತಿಪಾಸ್ತಿಯ ನಷ್ಟಗಳನ್ನು ಉಂಟು ಮಾಡುತ್ತವೆ ಎಂಬುದು ಇತ್ತೀಚಿನ ಸುನಾಮಿಯ ಪ್ರಕೋಪವನ್ನು ಕಂಡವರಿಗೆಲ್ಲ ತಿಳಿದ ವಿಷಯವೇ. ಇಂಥ ಹಾನಿಗಳನ್ನು ತಡೆಯಬಲ್ಲದ್ದೇ ಹವಾಮಾನ ಮುನ್ಸೂಚನೆ. ಮೋಡಗಳ ಚಲನವಲನ, ವಾಯುಭಾರ ಮತ್ತು ಮೋಡಗಳ ಸ್ಥಿತ್ಯಂತರ, ಹವಾಮಾನದ ಏರುಪೇರು, ತಾಪಮಾನದ ಹಂಚಿಕೆಯ ಕ್ರಮ ಮುಂತಾದ ವಿಷಯಗಳು ಈ ಮುನ್ಸೂಚನಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಅಧ್ಯಯನದ ವಸ್ತುಗಳು. ಈ ಹವಾಮಾನ ಮತ್ತು ವಾಯುವಿಜ್ಞಾನದ ಅಧ್ಯಯನ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಕನ್ನಡಿಗರಾದ ರೊದ್ದಂ ನರಸಿಂಹ ಅವರದು. ವಾಯುಚಲನಶಾಸ್ತ್ರ ಏನು ಮಾಡಬಹುದು ಅಂತ ನನಗೆ ಇದು ಇವಾಗ ನೀವು ನಮ್ಮ ಮಳೆ ಬರಲಿ, ಹಿಂಗೆ ಮುಂಗಾರು ಹಿಂಗಾರು ಮಾನ್ಸೂನ್ಸ್ ಅಥವಾ ಇವಾಗೆಲ್ಲರೂ ಇದು ಪ್ರಪಂಚದ ಹವಾಮಾನನ ಬದಲಾವಣೆ ಆಗ್ತಿದೆ ಅಂತಾರೆ, ಕ್ಲೈಮೇಟ್ ಚೇಂಜ್. ಈ ಅಂಥ ಈ ಎಲ್ಲ ವಿಜ್ಞಾನಗಳಲ್ಲಿ ಮೋಡಗಳೇನು ಮಾಡುತ್ತೆ ಅನ್ನೋದು ಅರ್ಥ ಆಗಿಲ್ಲ ಸರಿಗೆ. ಈಗಲೂ ಮೋಡಗಳ ವಿಷಯ ಹೇಗೆ, ಅವರ ಡೈನಾಮಿಕ್ಸ್ ಹೇಗೆ ಅನ್ನೋದು ಯಾರಿಗೂ ಅರ್ಥ ಆಗಿಲ್ಲ. ನಾವೇನು ಹೇಳ್ಬೋದು ಅಂದರೆ ಮೋಡಗಳು ಹೇಗೆ ಸುತ್ತಮುತ್ತಲೂ ಇರೋ ಗಾಳಿ ವಾಯು ಅವೆರಡಕ್ಕೂ ಇರೋ ಸಂಬಂಧ ಹೇಗೆ ಒಂದನ್ನೊಂದು ಒಂದರ ಮೇಲೆ ಪ್ರಭಾವ ಬೀಳುತ್ತೆ ಅದು ಇವಾಗ ನಮ್ಗೆ ಅರ್ಥ ಆಗ್ತಿದೆ. ರೊದ್ದಂ ನರಸಿಂಹ ಅವರು ಭಾರತದ ಹಿರಿಯ ಏರೋಸ್ಪೇಸ್ ವಿಜ್ಞಾನಿ, ಅಲ್ಲದೆ ಜಗದ್ವಿಖ್ಯಾತ ಫ್ಲೂಯಿಡ್ ಡೈನಮಿಸಿಸ್ಟ್. ರೊದ್ದಂ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ 1933 ಜುಲೈ 20 ತಾರೀಖು. ಇವರ ತಂದೆ ಆರ್ ಎಲ್ ನರಸಿಂಹಯ್ಯ, ತಾಯಿ ಲೀಲಾದೇವಿ. ಅವರ ಪ್ರಾಥಮಿಕ, ಮಾಧ್ಯಮಿಕ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸಗಳು ಬೆಂಗಳೂರಿನಲ್ಲಿ ನಡೆದವು. 1953 ಬೆಂಗಳೂರಿನ ಯೂನಿವರ್ಸಿಟಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿ ಅವರು ಪದವಿ ಪಡೆದರು. 1955 ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಏರೋನಾಟಿಕಲ್ ಎಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಡೆದರು. 1957 ಅವರಿಗೆ ಅದೇ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಸೋಸಿಯೇಟ್ಶಿಪ್ ದೊರೆಯಿತು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಡಾಕ್ಟರೇಟ್ ಪದವಿ ಪಡೆದರು. 1962 ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸೇರಿದ ಅವರು ಇಲ್ಲಿನ ಏರೋಸ್ಪೇಸ್ ವಿಭಾಗದಲ್ಲಿ 1999 ಸೇವೆ ಸಲ್ಲಿಸಿದರು. ಪ್ರಸಕ್ತದಲ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಜವಾಹರಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಅಧ್ಯಕ್ಷರು, ಜೊತೆಗೆ ಪ್ರಾಟ್ ಮತ್ತು ವಿಟ್ನಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕೇಂದ್ರ ಹೈದರಾಬಾದ್ನ ಮುಖ್ಯಸ್ಥರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. 1984 1993 ಅವರು ಎನ್ಎಎಲ್ನ ನಿರ್ದೇಶಕರಾಗಿದ್ದಾಗ ಅಲ್ಲಿ ಹಲವಾರು ಮುಖ್ಯ ತಾಂತ್ರಿಕ ಯೋಜನೆಗಳನ್ನು ಪ್ರಾರಂಭಿಸಿ ಮುನ್ನಡೆಸಿದರು. 1983 ಅವರು ಹರ್ಮನ್ ಫೇರ್ ಚೈಲ್ಡ್ ಡಿಸ್ಟಿಂಗ್ವಿಶ್ಡ್ ಸ್ಕಾಲರ್, ಕ್ಯಾಲ್ಟೆಕ್ ಸಂಸ್ಥೆಗಳಿಗೆ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾರೆ. ಹಾಗೆಯೇ ಜವಾಹರಲಾಲ್ ನೆಹರು ಪ್ರೊಫೆಸರ್ ಆಗಿ ಕೇಂಬ್ರಿಡ್ಜ್, ನಾಸಾ ಲಾಂಗ್ಲೆ, ಬ್ರಸೆಲ್ಸ್, ಅಡಿಲೈಡ್ ಈ ವಿಶ್ವವಿದ್ಯಾನಿಲಯಗಳನ್ನು ಸಂದರ್ಶಿಸುತ್ತಿದ್ದಾರೆ. ಇದೇ ರೀತಿಯಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಇವರು ಅಂತರಿಕ್ಷ ವಿಜ್ಞಾನ, ಏರೋಸ್ಪೇಸ್ನ ತಾಂತ್ರಿಕ ಅಭಿವೃದ್ಧಿ ಮತ್ತು ಅದರ ನೀತಿಗಳ ಬಗ್ಗೆ ಸಲಹಾಕಾರರು ಮತ್ತು ಸಹಯೋಗಿಗಳಾಗಿದ್ದಾರೆ. 1977-79 ಅವರು ಯೋಜನಾ ಸಹಾಯಕರಾಗಿ ಎಚ್ಎಎಲ್ನಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಇವರ ಸಂಶೋಧನೆಗಳ ಪಟ್ಟಿ ಅತಿ ದೊಡ್ಡದು. ಜ್ಯೋತಿಮಂಡಳ ಅಂದರೆ ಲುಮಿನಾರ್, ಪುಂಡು ಅಂದರೆ ಟರ್ಬುಲೆಂಟ್, ಹಾಗೆ ಇಬ್ಬಗೆ ಹರಿವು, ವಾಯುಕಂಪನಗಳ ರಚನೆ, ಸಂಪೂರ್ಣವಾಗಿ ಬೆಳೆದ ಪುಂಡು ವಾಯು ಪ್ರವಾಹ, ಮೋಡಗಳ ದ್ರವ ಸಂಚಲನ, ವಾತಾವರಣದ ಎಲ್ಲೆಗಳಲ್ಲಿ ಶಾಖ ವಿತರಣೆಯ ಕ್ಷೇತ್ರದಲ್ಲಿ ನಡೆಯುತ್ತಲಿವೆ. 1992-1994 ಅವರು ಭಾರತೀಯ ವಿಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ವಿಜ್ಞಾನ ಬೋಧನೆಯಲ್ಲಿ ಹೊಸ ಯೋಜನೆಯೊಂದನ್ನು ಕಾರ್ಯರೂಪಕ್ಕೆ ತಂದರು. ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರುಗಳ ನಡುವೆ ಹೆಚ್ಚಿನ ಸಂವಹನ ಸಾಧನೆಗೆ ಅವರು ಸಹಾಯ ಮಾಡಿದರು.
ರಾಷ್ಟ್ರೀಯ ಭದ್ರತಾ ಮಂಡಳಿ ಮತ್ತು ವಿಜ್ಞಾನ ಮಂಡಳಿಗಳಲ್ಲೂ ಅವರು ಸೇವೆ ಸಲ್ಲಿಸಿದ್ದಾರೆ. ಈಗ ಅವರು ಅಂತರಿಕ್ಷ ಆಯೋಗದ ಸದಸ್ಯರಾಗಿದ್ದಾರೆ. ಭಾರತ ಮತ್ತು ಫ್ರೆಂಚ್ ಜಂಟಿ ಹವಾಮಾನ ಸಂಶೋಧನಾ ಉಪಗ್ರಹ ಮೇಘಾಟ್ರಾಪಿಕ್ಸ್ನ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷರಾಗಿಯೂ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಎನ್ಐಎಎಸ್ನ ನಿರ್ದೇಶಕರಾಗಿದ್ದಾಗ ಅಂತಾರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದ ಅಮೆರಿಕದ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ನೊಂದಿಗೆ ವಿಚಾರ ವಿನಿಮಯ ಮತ್ತು ಸಹಯೋಗಕ್ಕೆ ಉತ್ತೇಜನ ನೀಡಿದರು. ರೊದ್ದಂ ಅವರಿಗೆ ಸಂದ ಗೌರವಗಳು ಅಪಾರ ಸಂಖ್ಯೆಯವು. ಅವುಗಳಲ್ಲಿ ಮುಖ್ಯವಾದವು ಎಂದರೆ 1974 ಪ್ರತಿಷ್ಠಿತ ಭಟ್ನಾಗರ್ ಬಹುಮಾನ, ಕರ್ನಾಟಕ ಸರ್ಕಾರದಿಂದ ವಿವಿಧ ಪ್ರಶಸ್ತಿಗಳು, 1987 ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ, 1990 ಗುಜರ್ಮಲ್ ಮೋದಿ ಪ್ರಶಸ್ತಿ, 2008 ವಿಶ್ವ ಭಾರತಿಯಿಂದ ದೇಶಿಕೋತ್ತಮ ಪ್ರಶಸ್ತಿ, ಅದೇ ವರ್ಷ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್, ಅಸಂಖ್ಯ ದೇಶೀಯ ಪ್ರಶಸ್ತಿಗಳು, ರಾಯಲ್ ಸೊಸೈಟಿಯ ಫೆಲೋಶಿಪ್, ಟ್ರೈಸ್ಟೆ ಸೈನ್ಸ್ ಪ್ರಶಸ್ತಿ, ಅಲ್ಲದೆ ಹಲವಾರು ವಿದೇಶೀಯ ಸನ್ಮಾನಗಳಿಗೆ ಅವರು ಭಾಜನರಾಗಿದ್ದಾರೆ. ರೊದ್ದಂ ನರಸಿಂಹ ಅವರು ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ಬಹುದೊಡ್ಡ ಜವಾಬ್ದಾರಿಯುತವಾದ ಹುದ್ದೆಗಳನ್ನು ಅಲಂಕರಿಸಿ ವಿಜ್ಞಾನ ಪ್ರಪಂಚಕ್ಕೆ, ಅದರಲ್ಲೂ ಹವಾಮಾನ ಮತ್ತು ಅಂತರಿಕ್ಷ ವಿಜ್ಞಾನಕ್ಕೆ ತಮ್ಮದೇ ಆದ ಅಪಾರ ಕೊಡುಗೆ ಕೊಟ್ಟು ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಘನ ಗೌರವ ತಂದಿರುವುದು ಹೆಮ್ಮೆಯ ವಿಷಯ. ಅವರು ಕಳೆದ 4 ಹಲವಾರು ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನಗಳಲ್ಲಿ ತಮ್ಮ 200 ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಜೊತೆಗೆ ಅವರ ಆಸಕ್ತಿಯ ವಿಷಯದಲ್ಲಿ ಸುಮಾರು 15 ಪುಸ್ತಕಗಳನ್ನು ಬರೆದಿದ್ದಾರೆ. ಇತ್ತೀಚೆಗೆ ವಿಜ್ಞಾನ ಮತ್ತು ತಾಂತ್ರಿಕತೆಯ ಚರಿತ್ರೆಯ ಬಗ್ಗೆ ಅವರು ಆಸಕ್ತಿ ತಾಳಿದ್ದಾರೆ. ರೊದ್ದಂ ನರಸಿಂಹ ಅವರ ವೈಜ್ಞಾನಿಕ ಆಸಕ್ತಿಗಳು ಕೊನೆಯಿಲ್ಲದವುಗಳು. 75 ವಸಂತಗಳನ್ನು ಕಂಡಿರುವ ಈ ಹಿರಿಯ ವಿಜ್ಞಾನಿ ದಣಿವರಿಯದೆ ತಮ್ಮ ಅಧ್ಯಯನ ಮತ್ತು ಸಂಶೋಧನೆಗಳಲ್ಲಿ ಮುಂದುವರೆದಿರುವುದನ್ನು ಕಂಡು ಕಿರಿಯರು ಅಚ್ಚರಿಪಡುತ್ತಾರೆ.